ಅಧ್ಯಕ್ಷರೇ, ಅಲ್ಲ ನಮ್ಮ ನಮ್ಮ ಸ್ಟಾರ್ಟ್ ಮಾಡ್ತೇನೆ. ಆಯ್ತಪ್ಪ ಮಾತಾಡಿ, ದಟ್ ಇಸ್ ದ ಬೆಸ್ಟ್ ವೇ ಆಫ್ ಟಾಕಿಂಗ್. ಅದು ಮುಂಚೆಲ್ಲ ಮಾತಾಡಿದವ್ರು ಇದ್ದಾರೆ, ಮಾತಾಡಿ. ನಾನು ಹೇಳಿದ್ದು ಅವ್ರು ಬೈದದಕ್ಕಲ್ಲ, ಆ ಶಬ್ದಗಳನ್ನ ಸದನದಲ್ಲಿ ಬಳಸಬಾರದು ಅನ್ನೋದು ಅಷ್ಟೇ ನನ್ನ ಆಕ್ಷೇಪಣೆ. ಹೇಳಿದ್ದಾರೆ ಇವತ್ತು ಅರಗ ಜಾನಂದವ್ರೆ, ನಿಯಮಾವಳಿ ಪ್ರಕಾರ ಬೈಯಕ್ ಬರಲ್ಲ ತಾವು ಅಧ್ಯಕ್ಷರೇ, ಬೈಯಕ್ ಬರೋದಿಲ್ಲ. ಯಾವ ಶಬ್ದ ಅಧ್ಯಕ್ಷರೇ, ಯಾವ ಶಬ್ದಗಳನ್ನ ಬಳಸಬೇಕು, ಯಾವ ಶಬ್ದಗಳನ್ನ ಬಳಸಬಾರದು ಅಂತ ಸದನದಲ್ಲಿ ಪಾಕಿಸ್ತಾನ ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡಿ. ಯಾವುದೇ ಶಬ್ದಗಳನ್ನ ಉಪಯೋಗ ಮಾಡ್ಲಿಕ್ಕೆ ತಾವ್ ಏನ್ ಇವತ್ತು ಹೇಳಿದಿರಿ? ನಿಜವಾಗಿಯೂ ನೀವೊಬ್ರು ದೇಶಭಕ್ತರ ತಿಳಿಸಿ. ಆಯ್ತು, ನಿಮ್ಮ ಮುಂದೆ ತಗೊಂಡೋಗಿ. ಹಿಂಗ ಬಂದ್ರೆ ಯಾರು ಏನು ನೋಡಿ ಅಧ್ಯಕ್ಷರೇ, ನಾವು APJ ಕಲಾಂ ಅವ್ರನ್ನ ಗೌರವಿಸ್ತೀವಿ. ಅವ್ರನ್ನ ಈ ದೇಶದ ರಾಷ್ಟ್ರಪತಿ ಮಾಡೋದವರು ನಾವೇ ಭಾರತೀಯ ಜನತಾ ಪಾರ್ಟಿ ಅವರು ಅಧ್ಯಕ್ಷರೇ. ಇವತ್ತು ನಿಮ್ಮನ್ನ ಅಧ್ಯಕ್ಷರಾಗಿ ನಾವು ಗೌರವ ಯಾಕೆ ಇಲ್ಲಿ ಅವ್ರು ಇಲ್ಲೆಲ್ಲ ನಾವೆಲ್ಲ ಭಾರತೀಯರು, ಅವ್ರು ಬೇರೆಯವರು ಅಷ್ಟೇ ಸಬ್ಜೆಕ್ಟ್. ನಾವೆಲ್ಲರೂ ಕೂಡ ಭಾರತೀಯರು, ಭಾರತ ಒಂದು, ಭಾರತೀಯರು ಒಂದು. ಹೌದು, ಭಾರತೀಯರಾದ ಪಾಕಿಸ್ತಾನ ಪರವಾಗಿ ಪಾಯಿಂಟ್ ಬನ್ನಿ, ಈಗ ಅವ್ರ ಬಗ್ಗೆ ಮಾತಾಡ್ಕತ್ತೀವಿ ನಾವು. ಅದು ನಾವೆಲ್ಲ ಒತ್ತು ಸೇರಿ ಒದ್ದು ಬಿಸಾಡ್ಬೇಕು. ನಿನ್ನೆ ಚುನಾವಣೆ ಫಲಿತಾಂಶ ಆಯ್ತು. ಫಲಿತಾಂಶ ಆದ್ಮೇಲೆ ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಗೆ ಜೈಕಾರ ಹಾಕ್ಬೋದು, ಅಭ್ಯರ್ಥಿಗೆ ಜೈಕಾರ ಹಾಕ್ಬೋದು, ಎಲ್ಲಾನು ಸರಿ. ಆದರೆ ಪಾಕಿಸ್ತಾನ ಎಲ್ಲಿದ್ದು ಬರ್ತಾರೆ? ಇದು ಏನು ಅವಶ್ಯಕತೆ ಇತ್ತು ಪಾಕಿಸ್ತಾನದ? ಇದು ನಾವೇನು ಸೃಷ್ಟಿ ಮಾಡಿಲ್ಲ, ಇಡೀ ಏನು ನಮ್ಮ ಮಾಧ್ಯಮಗಳು. ಅದು ನಮ್ಗೆ ಗೊತ್ತಿಲ್ಲ ಅಧ್ಯಕ್ಷರು, ತಾವು ಬಾಲಬ್ರು ಕರೆದಿದ್ರೆ ನಾವು ಅಲ್ಲಿ ಊಟಕ್ಕೆ ಬಂದಿದ್ದೀವಿ, ಊಟ ಮಾಡಕ್ಕತ್ತಿದ್ದೀವಿ. ಅವಾಗ ಸುದ್ದಿ ಬಂತು ಹಿಂಗೆ ಏನೋ ಘಟನೆ ಆಗಿದೆ ವಿಧಾನಸಭೆಯಲ್ಲಿ. ಅಲ್ಲ, ನಾನು ಬಾಲಬ್ರು ಈಗ ಕರೆದಂತ ಹೇಳಿದ್ರೆ, ಇಲ್ಲ ನೀವೆಲ್ಲ ಕೂಡ ಯಾವ್ಯಾವ ಹೋಟೆಲಲ್ಲಿ ಹೋಗಿ ಬಾಡಿಗೆಯಲ್ಲಿ ಕೂತ್ಕೊಂಡು, ಈಗ ನಿಮ್ಮ ಸ್ವಂತ ಮನೆ ಅದು, ಅಲ್ಲಿ ಬಂದು ಊಟ ಮಾಡಿ ಅಂತ ಕರೆದಿದ್ದೆ. ಇಲ್ಲ, ಒಳ್ಳೆ ಕೆಲಸ ಮಾಡಿರಿ ಅಧ್ಯಕ್ಷರೇ, ಅಲ್ಲಿ ಜೂಜಾಟ ಒಂದು ಅವಕಾಶ ಕೊಡಬೇಡ್ರಿ. ಈ ಇಸ್ಪೆಟ್ ಕಂಪ್ನಿ ಮೊನ್ನೆ ಒಂದು ಯಾವುದೋ ಹೋಟೆಲ್ನಲ್ಲಿ 20 ಬಿಡಬೇಡಿ, ಈಗ ಅದು ಮತ್ತೆ ಚರ್ಚೆ ಮಾಡಿದ್ರು ಬೇಡ. ಈಗ ಇದು ಇದು ಮೊದಲ ಮಹಡಿಯಲ್ಲಿ ಅಷ್ಟೇ ಘೋಷಣೆ ಆಗಲಿಲ್ಲ, ನೆಲಮಹಡಿಯಲ್ಲಿ ಸಹಿತ ಪಾಕಿಸ್ತಾನದ ಪರವಾಗಿ ಘೋಷಣೆ ಆಯಿತು. ಹಾಗಾದರೆ ಪೊಲೀಸರು ಏನು ಮಾಡಕತ್ತಿದ್ರು ಅಲ್ಲಿ? ಒಟ್ಟೆ ಇಂಥ ಯಾವುದು ಒಂದು ಸಮುದ್ರದಂಗೆ ಜನ ಬತ್ತು. ಪಾಪ 3 ರಾಜ್ಯಸಭಾ ಸದಸ್ಯರಾದ್ರೆ ಅಷ್ಟು ಜನ ಬಂದಿರಲಿಲ್ಲ, ಒಂದೇ ಸಮುದಾಯದವ್ರ ಒಳಗೆ ಬಂದು ಈ ರೀತಿ ಘೋಷಣೆ ಕೊಡೋದು, ಇದರ ಅರ್ಥ ಏನು ಅಂದರೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು? ಯಾವುದೋ ಒಂದು ಕೋಮನ್ನ ವೋಟ್ ಬ್ಯಾಂಕಿನ ಸಲುವಾಗಿ ಪ್ರಚೋದನೆ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ಸು ಇದೊಂದು ದೇಶ ವಿರೋಧಿ ಚಟುವಟಿಕೆಗೆ ಕುಮ್ಮಕ್ಕ ಕೊಡ್ತಾ ಇದ್ದಾನೆ ಅಂತ ನೇರವಾಗಿ ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಅಧ್ಯಕ್ಷ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.